ಎದೆ ತುಂಬಿ ಹಾಡುವೆನೋ ಕಾರ್ಯಕ್ರಮಕ್ಕೆ ನೀವು ಆಯ್ಕೆ ಆಗಿದ್ದು ಹೇಗೆ ಎದೆ ತುಂಬಿ ಹಾಡುವೆನೋ ಅಂತ ಒಂದು ಕರೆ ಬಂತು ಬಂದಾಗ ನಾನು 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 ಇದು ದಿಗ್ಭ್ರಮೆ ಅದೇ ನಾನು ಯಾರಪ್ಪ ಇವರು ನಾನು ಎದೆ ತುಂಬಿ ಹಾಡುವೆನೋ ಕಲರ್ಸ್ ಕನ್ನಡದಿಂದ ನಾನು ನಾನು ಹಿಂಗೆ ನೀವು ಹಾಡ್ತಕ್ಕಂಥ ಹಾಡುಗಳನ್ನು ನನ್ನ ನಮ್ಮ ವಾಟ್ಸಪ್ಗೆ ಹಾಕ್ಬೇಕು ನೀವು ಅಂತಂದಾಗಿ ಸರ್ ನೀವು ಕಾಮಿಡಿ ಮಾಡಬೇಡ್ರಿ ಅಂತ ತಂದೆ ನಾವ್ರಿ ಅವ್ರು ಅಂತಂದರೆ ಏ ಇಲ್ಲಪ್ಪ ನೀನು ಹ್ಯಾಂಗೆ ಹಾಡ್ತೀಯ ಒಂದು ಸ್ವಲ್ಪ ನಾ ನಾವು ಕೇಳ್ತೀವಿ ನಿನ್ನ ವಿಡಿಯೋಗಳನ್ನು ಹಾಕು ತಂದಗಿ ನಾನು ತೀರ್ಥ ಪ್ರಸಾದ್ ಅಂತ ನಮ್ಮ ಊರಲ್ಲಿ ನಮ್ಮ ಅಣ್ಣ ಅವನು ಅವರು ಅವ್ರ ಅಂಗಡಿಯಲ್ಲೇ ನಾನು ನನ್ನ ನಾನು ಕೂತ್ಕೊಳ್ತಿದ್ದೆ ನಾನು ಅವರಂದ್ರೆ ಇಲ್ಲರಿ ನೀವು ಕಾಮಿಡಿ ಮಾಡಬೇಡ್ರಿ ನನ್ನ ಕೆಲಸದ ರೀ ಹೇಳಿರಿ ಅಂತಂದ ಅವರು ಕಲರ್ಸ್ ಕನ್ನಡದಿಂದ ಸತತ ಇಪ್ಪತ್ತೈದು ಬಾರಿ ಹಚ್ಚಿ ಇಲ್ಲಪ್ಪ ನೀನು ನಿನ್ನ ನೀನು ನೀನು ಹಾಡಿರತಕ್ಕಂಥ ಹಾಡುಗಳನ್ನು ನೀನು ಹಾಕಲೇ ಬೇಕು ನೀನು ಹಾಕಂದಾಗೆ ನಾನು ಹೊಲಕ್ಕೆ ಹೋಗೋದು ಅಲ್ಲಿಗೆ ಹೋದು ಅವು ಹಾಡ ಗಿಡ ಕಲ್ತು ಕಡ್ಕೊಳ್ಳೋ ಮ ಮಹಾಂತ ಮಡಿಗೊಳಪ್ಪನ ಹಾಡುಗಳನ್ನು ಒಂದೆರಡು ಹಾಡ ಹಾಕಿದೆ ನಾನು ಮೂಕನಾಗಬೇಕು ಜಗದೊಳು ಜಾಕ್ಯ ಬುದ್ಧಿ ಕಡೆ ಗಾಯಿಸಲಾರದೆ ಲೋಕದ ಬಡವೇ ನಿನಗೆ ಯಾಕಬೇಕು ಇದು ಹಾಡ ಇದು ಹಾಡ ಹಾಡಿ ಕಳಿಸ್ಬಿಟ್ಟೆ ನಾನು ಅವರು ಹಚ್ಬಿಟ್ರು ಕಲರ್ಸ್ ಕನ್ನಡ ಎದೆ ತುಂಬಿ ಹಾಡುವನು ಅವರು ಸರ್ ಹಚ್ಬಿಟ್ಟು ನೋವು ನೀನ್ ನೆನಸ್ ಸೆಲೆಕ್ಟ್ ಆಗಿದೆಯಾ ನೀನು ಬಂದುಬಿಡು ಅಂತಂದ್ರೂ ದಿಗ್ಭ್ರಮೆ ಅದೇ ನಾನು ಸರ್ ನಮ್ಮಂಥ ಬಡವರು ಅಂಥ ಶೋದಲ್ಲಿ ಸರ್ ನಮಗೆ ಇಡ್ತೀನಿ ನೋಡ್ರಿ ಸರ್ ಅಂತ ನಾಲ್ಕು ಸರ್ತಿ ಇಟ್ಟೆ ನಾನು ಫೋನ್ ಅವರು ಸರ್ ಲೋ ಕಾಮಿಡಿ ಅಲ್ಲ ಅದು ನೀನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ನೀನು ಅಣ್ಣ ನೀನು ನಾನು ನಾನು ಹೇಳೋದು ಕೇಳಿ ಸರ್ ಅಂಥ ಶೋ ಎದೆ ತುಂಬಿ ಹಾಡು ಏನು ಅಂಥ ಸ್ಟೇಜಿಗೆ ನಮ್ಮಂಥವ್ರಿಗೆ ಹ್ಯಾಂಗೆ ಸರ್ ನೀವು ಇಲ್ಲಿಲ್ಲ ನೀವು ಕಾಮಿಡಿ ನೀವು ಮ ಮ ಇದ್ದೀರಿ ನೀವು ಸುಮ್ಮನೆ ಇಟ್ಟುಬಿಡಿ ಮತ್ತು ಫೋನ್ ಇಟ್ಟೆ ನಾನು ಮತ್ತೆ ಫೋನ್ ಹತ್ತದ್ರ ಅವರು ಲೋ ನಿನ್ ನಿನಗೆ ನಾನು ಕಾಮಿಡಿಯನ್ ಥರ ನಾನು ಕಾಣ್ತಾ ಇದ್ದೀನಿ ನನಗೆ ಮಗನೇ ನೀನು ಬರಲೇಬೇಕು ಅಂತ ಅವರೆಲ್ಲ ಹಿಂಗೆ ಅಂದರು ಆಮೇಲೆ ನಾವು ಆಮೇಲೆ ನಾನು ಆಯ್ತು ಸರ್ ಅಂತಂದೆ ನಾನದು ತೀರ್ಥ ಪ್ರಸಾದ್ ಅಂತ ನಮ್ಮಣ್ಣ ನಮ್ಮಂತ ನಿನಗೆ ಆ ಸರ್ ಇಷ್ಟೆಲ್ಲ ಹೇಳ್ತಾರಂತಂದ್ರೆ ಹೋಗಲೇನು ನೀ ಏ ನೀನು ನೀ ನೀ ಹೋಗಲೇಬೇಕು ನೀವು ಹೋಗಲೇಬೇಕಂತ ಅಂದ್ರೂ ಪ್ಲೇ ಇಲ್ಲ ಅಣ್ಣ ಸುಮ್ಮ ಇದು ಮಾಡ್ತಾರೆ ಅವರು ಸುಮ್ಮನೆ ಬ್ಯಾ ಏ ನೀನು ಹೋಗ್ಬೇಕಂದ್ರೆ ಹೋಗು ಅವಾಗ ಸತ್ಯವಾಗಲೂ ಹೇಳ್ತೀನಿ ನನ್ನ ಹತ್ರ ಐವತ್ತೇಳು ರೂಪಾಯಿ ದಿವ್ಸ್ ಐವತ್ತೇಳು ರೂಪಾಯಿ ದಿವ್ಸ ಸತ್ಯವಾದ ಮತ್ತು ಇದು ಚೇರ್ ಅದ ತಂದ್ರ ಇದು ಇದು ಸಾಮಾನ್ಯದಲ್ಲ ಸತ್ಯವಾಗಲು ಐವತ್ತೇಳು ರೂಪಾಯಿ ಇದ್ವು ಅವತ್ತು ಸಾಯಂಕಾಲ ನಾನು ಕೂಡಬೇಕು ನಾನು ಅವತ್ತು ಸಾಯಂಕಾಲ ಟ್ರೈನಿಂಗ್ ಕೂಡ್ಬೇಕು ನಾ ನಮ್ಮ ಹೋಗಂದೆ ಯಾವ ಹಿಂಗೆ ಯಾವ ಮತ್ತು ಎದೆ ತುಂಬಿ ಹಾಡುವೆ ಅನ್ನೋದಾಗ ನಾನು ಇದು ಕರೆದಾರ ನಾ ಹೋಲತಿನವ ಅಂತಂದಾಗೆ ನಮ್ಮ ಹತ್ರನೂ ರೊಕ್ಕ ಇಲ್ಲ ಏನು ಮಾಡ್ಬೇಕು ಏನು ಮಾಡ್ಬೇಕು ಅವ್ರ ಬಾಲಿ ಇವ್ರ ಐದು ನೂರು ರೂಪಾಯಿ ಇಸ್ಕೊಟ್ಲು ನಮ್ಮವ್ವ ಇಷ್ಟು ಪರಿಸ್ಥಿತಿ ಇಷ್ಟು ಇದ್ರೂ ಭೀ ನಮ್ಮೂ ಐದುನೂರು ರೂಪಾಯಿ ಇಸ್ಕೊಟ್ಲು ಅಲ್ಲಿಂದ ನಾನು ಮತ್ತು ಬೇರೆದ್ರ ಬಳಿ ಒಂದು ಹಜಾರ್ ರೂಪಾಯಿ ಇಸ್ಕೊಂಡೆ ಒಂದು ಸಾವಿರ ರೂಪಾಯಿ ಇಸ್ಕೊಂಡೆ ಇದು ಟ್ರೈನಿಗೆ ಹತ್ತದೆ ಬೆಂಗಳೂರು ನಾನು ನೋಡೋದು ಎರಡನೇ ಬಾರಿ ಹಳ್ಳಿ ವಾತಾವರಣದಲ್ಲಿ ಬೆಳೆದ ನೀವು ಬೆಂಗಳೂರು ನೋಡಿ ಬೆರಗಾದ್ರಂತೆ ಹೌದೇ ನಾನು ಆವಾಗ ಬೆಂಗಳೂರ್ಕ ನಿನಗೆ ಉಪೇಂದ್ರಗೆ ತೋರಿಸ್ತೀನಿ ನನಗೆ ಬಾ ನಾನ ಕರ್ಕೊಂಡ ಬಂದು ನೆಲ ವರ್ಸಲಕ್ಕ ಲಿಫ್ಟು ಒರೆಸ್ಲಾಕ ಹಚ್ಬಿಟ್ರು ಅಂತ ನಾನು ಟೈಮಿಗೆ ನಾನು ನಾನು ಬೆಂಗಳೂರಿಗೆ ಪ್ರಪ್ರಥಮ ಅವಾಗ ಬಂದಿದ್ದೆ ನಾನು ಅದು ಆದಮ್ಯಾಗ ಇದೆ ಈ ಎರಡನೇ ಬಾರಿ ಕಲರ್ಸ್ ಕನ್ನಡ ಎದೆ ತುಂಬಿ ಹಾಡುವ ಅನ್ನೋದ್ರ ಅವರು ಫೋನ್ ಹಚ್ಚಿದಾಗ ಇದು ಈ ಎರಡನೇ ಚರ್ಚ್ ನಾನು ಬಂದೇ ಬೆಂಗಳೂರು ನೋಡ್ತೀನಿ ಎಲ್ಸ ಕಲ್ಲಿ ಬಿಡ್ಲಿಂಗಾವು ಬಿಡ್ಲಿಂಗ್ ನೋಡು ಒಂದು ಥರ ನನಗೆ ಚಕ್ರಕ್ಕೆ ಬಂದಂಗೆ ಆಯಿತು ಅಂದರೆ ಹಳ್ಳಿ ವಾತಾವರಣದಾಗ ನಾವು ಬೆಳೆದವ್ರು ನಾವು ಇಷ್ಟೆಲ್ಲ ಹಿಂಗೆಲ್ಲ ನೋಡಿದಾಗ ಅದು ಒಂದು ಖುಷಿ ಎದೆ ತುಂಬಿ ಹಾಡುವೇನು ಅಂದಾಗ ನೆನಪಾಗದೇ ಎಸ್ ಪಿ ಬಿ ಅಪ್ಪಾಜಿ ಅವ್ರು ಹಾಕಿ ಕೊಟ್ಟಿರ್ತಕ್ಕಂಥ ಮಾರ್ಗ ಎದೆ ತುಂಬಿ ಹಾಡು ಅಂಥವ್ರು ನನಗೆ ಫೋನ್ ಹಚ್ಚಾರ ಅಂತಂದ್ರೆ ರೈಲ್ವೆ ಸ್ಟೇಷ್ ಸ್ಟೇಷನ್ದಾಗ ನಾನು ನಾನು ಉದ್ದಕ್ಕೆ ನಾನು ಏನಪ್ಪ ನಮ್ಮ್ರಿಗೆ ಭೀ ಇಂಥ ಟಿವಿಯಾಗ ಚಾನ್ಸ್ ಅದಲ್ಲ ಅಂದ ಅಲ್ಲಿಂದು ರೈಲ್ವೆ ಸ್ಟೇಷನಿಂದ ಆಟೋ ಆಟೋ ಹಿಡ್ಕೊಂಡು ನಮ್ಮ ಫ್ರೆಂಡಿಗೆ ಫೋನ್ ನಮ್ಮ ನಮ್ಮೂರಿಗೆ ಗ ಗಡೀಲಿಂಗ್ದಳಿ ಊರವ್ರ ಹುಡುಗರಿಗೆ ಹಾಕ್ತಿದೆ ಅವರೆಲ್ಲ ಅಣ್ಣ ಚಲೋ ಆಯ್ತಣ ನೀನು ಬಂದು ಬಾ ಅಂತಂದರು ಕರ್ಕೊಂಡ್ರು ಅದು ಆದ್ಮ್ಯಾಗ ನಾನು ಈ ಇಲ್ಲಿ ನೀನು ಸೆಲೆಕ್ಟ್ ಆಗಿದೆಯಾ ಅಂತ ತಂದುಬಿಟ್ಟು ಅಷ್ಟು ಕಲರ್ಸ್ ಕನ್ನಡ ಟೀಮ್ ಅಪ್ಕೊಂಡ್ರು ನನಗೆ ಏ ನೀನು ಸೆಲೆಕ್ಟ್ ಆಗಬೇಕು ನೀನು ನೀನು ಹಿಂಗೆ ಆಡಬೇಕು ನೀನು ಬಡತನ ತಿಂದು ನೀನು ಬಂದವ ಅಂತ ನಾನು ಸ ಬಂದುಬಿಟ್ಟು ರಾಧಾಕೃಷ್ಣನ್ ಸೋರಿಗೆ ನೋಡಿ ನನ್ನ ಎಲ್ಲಿಲ್ಲದ ಆನಂದ ಅಷ್ಟು ಭಯನೂ ಇದೆ ಅಷ್ಟು ಪ್ರೀತಿನೂ ಇದೆ ನನ್ನ ನಮ್ಮ ಕಲಬುರಗಿಯಾಗ ಕಲ್ಬುರ್ಗಿ ಕಂಪು ಉತ್ಸವ ಮ ಮಾಡುವಾಗ ರಾಜ ಕೃಷ್ಣನ ಸರಿಗೆ ನೋಡ್ಬೇಕಂತ ನ ಸ್ಪೀಡ್ ಹೋಗ ಹೋಗಾಗ ನನಗೆ ಗಾಡಿ ಆಕ್ಸಿಡೆಂಟ್ ಆಯಿತು ಅಂದರು ಅಷ್ಟು ಅಷ್ಟು ಪ್ರೀತಿ ಅವ್ರ ನಂಗೆ ಇದು ವಿ ಹರಿಕೃಷ್ಣ ಸರ್ ಆಯಿತು ಇವರು ರಘು ದೀಕ್ಷಿತ್ ಸರ್ ಆಯಿತು ರಾಧಾಕೃಷ್ಣನ್ ಸರ್ ಆಯಿತು ಎಸ್ ಪಿ ಬಿ ಅವ್ರ ಮಗ ಚರಣ ಸರ್ ಎಸ್ ಪಿ ಬಿ ಸರಿಗೆ ನೋಡ್ದಂಗೆ ತ ಅವ್ರಿಗೆ ನೋಡಿದ್ರೆ ಹತ್ತು ಬಿಟ್ಟೆ ನಾನು ಎಸ್ ಪಿ ಬಿ ಸರಿಗಂತೂ ಲೈವ್ ನಂಗೆ ನೋಡ್ಲಕ್ಕಾಗಲಿಲ್ಲ ನಾನು ನನ್ನ ಅಪ್ಪನಂತೂ ನೋಡ್ಲಕ್ಕಾಗಿಲ್ಲ ನಮ್ಮ ಚರಣ ಸರಿಗಾರ ನೋಡ್ದಂಗೆ ಆಯ್ತಲ್ಲಪ್ಪ ಅಂತ ಅವತ್ತು ಸ್ಟೇಜಿಗೆ ಹಿಂಗೆ ಒಳಗಡೆ ಇದ್ದೀನಿ ಅವ್ರಿಗೆ ನೋಡಿದ್ರೂ ನನ್ನ ಕಣ್ಣಿಗೆ ನೀರು ಬಂದ್ಬಿಡ್ತು ನನ್ನಂಥ ಪುಣ್ಯವಂತ ಯಾರು ಇಲ್ಲ ಅಂತ ಅನ್ಕೊಂಬಿಟ್ಟೆ ನಾನು ಅಂದ್ಕೊಂಡೆ ಎಲ್ಲ ಕಡೀನು ಲೈಟ ಅದು ಎಲ್ಲ ನೋಡಿ ನಾನು ನಾನು ನಾನಿವಾಗ ಸ್ವರ್ಗದಲ್ಲಿ ಇದ್ದೀನೇನು ಅವ್ರು ಮಾತು ಮಾತು ಆಡಿಸ್ಲತ್ತಾರ ಅವ್ರ ಕೂಡ ಮಾತು ಏನು ಆಡ್ಬೇಕಂತ ಖುನೇ ಅಲ್ಲಿಲ್ಲ ನಂಗೆ ಎಲ್ಲ ಸೆಲೆಕ್ಟ್ ಮಾಡಿಕೊಂಡ್ರು